ನಾನು ಕರ್ನಾಟಕ ಸರ್ಕಾರದ 2020-21 ಸಾಲಿನ ಮುಂಚಿಂದ ಬಜೆಟ್ ಕಾಪಿ ಮಾನ್ಯ ಮುಖ್ಯಮಂತ್ರಿಗಳೇ, ಬಜೆಟ್ ಕಾಪಿ ಸರ್ ನಾನು ಹೇಳ್ಬಿಡ್ತೇನೆ. ಒಂದು ಪ್ರತಿ ಸತ್ತೆ ಅಂದ್ರೆ ಈಗ ಕಳೆದ ವರ್ಷದ ಬಜೆಟ್ ಒಂದು ನಿಮಿಷ ಹೇಳ್ತೀನಿ. ಕಳೆದ ವರ್ಷದ ಸಂಪ್ರದಾಯ ಅಲ್ಲ, ಸಂಪ್ರದಾಯನೇ ಪಾಲಿಸಿರೋದು. ಕಳೆದ ವರ್ಷದ ಬಜೆಟ್ ಸೆಷನ್ ನಲ್ಲಿ ಕಳೆದ ವರ್ಷದ ಬಜೆಟ್ ಅನ್ನ ಮಂಡಿಸುವಾಗ ಮುಗಿತಿದ್ದ ಹಾಗೆ ಕೊಟ್ಟಿದ್ದಾರೆ. ಈ ಬಾರಿಗೂ ಅದು ಮುಗಿತಿದ್ದ ಹಾಗೆ ಕೊಡ್ತಾರೆ, ಮುಗಿತಿದ್ದ ಹಾಗೆ ಕೊಡ್ತಾರೆ. ಮಾತಾಡಲಿ ಅವರು ಬಜೆಟ್ ಪ್ರೆಸೆಂಟ್ ಮಾಡಿದ್ದಾರೆ, ಸ್ಟೇಟ್ ಸೊ ವಿಲ್ ಸಪೋರ್ಟ್, ನಮ್ದೇನು ಪ್ರಶ್ನೆ ಇಲ್ಲ. ಬಜೆಟ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಇಟ್ ಇಸ್ ಅವ್ರ ಡ್ಯೂಟಿ ಟು ಕೋಆಪರೇಟ್. ನಾವು ಕೋಆಪರೇಟ್ ಮಾಡ್ತೇವೆ ಅಂದ್ರೆ ಕೊಟ್ಟರೆ ಒಳ್ಳೇದಾಗ್ತಿತ್ತು. ಅಟ್ಲೀಸ್ಟ್ ನಾಳೆ ಏನು ಹೇಳಬೇಕಾದ್ರೆ, ರಿಯಾಕ್ಟ್ ಮಾಡಬೇಕಾದ್ರೆ ಏನು ಬೇಕಲ್ಲ, ಹಾಗಾಗಿ ಅಷ್ಟೇ. ಮುಂಗಡ ಪತ್ರವನ್ನು ಮಂಡಿಸಲು ಹರ್ಷಿಸುತ್ತೇನೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 150th ಜನ್ಮ ವರ್ಷಾಚರಣೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ಸಮಗ್ರ ಸಮತೋಲಿತ ಮತ್ತು ಸಾಮಾಜಿಕ ನ್ಯಾಯವನ್ನು ಆಧರಿಸಿದ ಅಭಿವೃದ್ಧಿ ಕೇಂದ್ರಿತ ಮುಂಗಡ ಪತ್ರ ಮಂಡಿಸುವ ಅವಕಾಶವಿತ್ತ ಕರ್ನಾಟಕದ ಜನತೆಗೆ ನಾನು ಚಿರಋಣಿಯಾಗಿದ್ದೇನೆ. ಇದು ನಾನು ಮಂಡಿಸುತ್ತಿರುವ 7th ಮುಂಗಡ ಪತ್ರವಾಗಿದೆ. ಹಿಂದೆ 2006-07 2011-12 ನಡುವೆ ಉಪಮುಖ್ಯಮಂತ್ರಿಯಾಗಿ 2 ಮತ್ತು ಮುಖ್ಯಮಂತ್ರಿಯಾಗಿ 4 ಮುಂಗಡ ಪತ್ರ ಮಂಡಿಸಿದ್ದು, ಈಗ 7th ಬಾರಿಗೆ ಆಯವ್ಯ ಮುಂಗಡ ಪತ್ರವನ್ನು ಮಂಡಿಸುವ ಸದಾವಕಾಶ ದೊರೆತಿದೆ. ಕರ್ನಾಟಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಯೇ ನಮ್ಮ ಗುರಿ. ಸಾಮಾಜಿಕ ನ್ಯಾಯದೊಂದಿಗೆ ಸರ್ವರಿಗೂ ಸಮಬಾಳು ಮತ್ತು ಸಮಪಾಲು ನೀಡುವ ಧ್ಯೇಯ ನಮ್ಮ ದಾರಿ. ಸರ್ವೋದಯದತ್ತ ಗಮ್ಯದತ್ತ ಅಂತ್ಯೋದಯದ ಹಾದಿಯಲ್ಲಿ ನಮ್ಮ ಸರ್ಕಾರ ಸಾಗಿದೆ. ಎಲ್ಲರನ್ನ ಒಳಗೊಂಡ ಪ್ರಗತಿ ಸಾಧಿಸಲು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು ಮತ್ತು ಮಕ್ಕಳು, ಹಿರಿಯ ನಾಗರಿಕರು ಹಾಗೂ ವಿಕಲಚೇತನರಿಗೆ ವಿಶೇಷ ಗಮನದೊಂದಿಗೆ ಅಭಿವೃದ್ಧಿ ಹಾಗೂ ಕಲ್ಯಾಣ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಒಂದು ಸಂತೋಷದ ಸಂಗತಿ ಸನ್ಮಾನ್ಯ ಅಧ್ಯಕ್ಷರೇ, ಈ ಬಾರಿ ಅವಧಿಗೆ ಮುನ್ನನೇ ಒಂದು 6-8 ಜಿಲ್ಲೆಗಳಲ್ಲಿ ಮಳೆ ಪ್ರಾರಂಭ ಆಗಿರುವಂಥದ್ದು ಬಹಳ ರೈತರ ದೃಷ್ಟಿಯಿಂದ ಸಮಾಧಾನ ತರುವಂಥ ಒಂದು ಸಂಗತಿಯಾಗಿದೆ. ಅನ್ನದಾತ ಎದುರಿಸ್ತಾ ಇರುವ ಅನಿಶ್ಚಿತತೆಗಳಿಗೆ ಅಂತ್ಯಾಡುವ ದುಡಿಯುವ ಕೈ ವರ್ಗಗಳ ಬದುಕಿಗೆ ನೆಮ್ಮದಿ ತರುವ, ಉದ್ಯೋಗ ಸೃಜನೆ ಮತ್ತು ಉದ್ಯಮಗಳ ವಿಕಾಸಕ್ಕೆ ಇಂಬು ಕೊಡುವ ಈ ಮುಂಗಡ ಪತ್ರ ನಿಜವಾದ ಅರ್ಥದಲ್ಲಿ ಜನಸ್ನೇಹಿ, ನಾಗರಿಕ ಸ್ನೇಹಿ, ವೃತ್ತಿ ಮತ್ತು ವಾಣಿಜ್ಯ ಸ್ನೇಹಿ ಮುಂಗಡ ಪತ್ರವಾಗಿದೆ. ವಿಪ್ರವಣಿಕ, ನೃಪ ನಿಗದಿಕ, ಅನ್ನದಾತ ಕೃಷಿಕ, ಇದೊಂದು ಪ್ರಸಿದ್ಧ ಲೋಕೋಕ್ತಿ. ಜೀವ ಸಂಕುಲದ ಉಳಿವಿಗೆ, ಎಲ್ಲರ ಬದುಕಿಗೆ ಕೃಷಿಯೇ ಆಧಾರ. ಅನ್ನದಾತ ಮೊದಲು ಉಳಿದರೆ ಇತರರು ಉಳಿದರು. ಇಡೀ ಭೂಮಿಯನ್ನು ಆವರಿಸಿದ ಕೃಷಿ ಮಾನವ ಕೈಗೊಂಡ ಪ್ರಥಮ ವೃತ್ತಿ. ಎಲ್ಲ ಕಸುಬುಗಳಿಗೆ ವ್ಯವಸಾಯವೇ ಬುನಾದಿ. ವ್ಯಾಪಾರ, ವಾಣಿಜ್ಯ, ಆಡಳಿತ, ಅಭಿವೃದ್ಧಿ ಇತ್ಯಾದಿ ಕೃಷಿ ನಂತರದ ಆದ್ಯತೆ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ, ಕೃಷಿ ಇಲ್ಲದೆ ಯಾವುದು ಉಳಿಯದು, ಬೆಳೆಯದು. ಎಲ್ಲ ವೃತ್ತಿ, ಉದ್ಯೋಗ, ಉದ್ದಿಮೆ, ಸಂಪತ್ತು ಸೃಜನೆಗೆ ಕೃಷಿಯೇ ಮೂಲ ಆಧಾರ. ಆದ್ದರಿಂದ ನನ್ನದು ಕೃಷಿ ಮತ್ತು ಕೃಷಿಕನಿಗೆ ಅಗ್ರ ಮನ್ನಣೆ ನೀಡುವ ಮುಂಗಡ ಪತ್ರವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಜಿಯವರ ಆಶಯದಂತೆ ಕೇಂದ್ರ ಸರ್ಕಾರ ರೈತರ ಆದಾಯವನ್ನು ದುಪ್ಪಟಗೊಳಿಸುವ ಮತ್ತು ಕೊಟ್ಬಿಡಿ, ಯಾಕಂದ್ರೆ ನೋಡಿ, ಪ್ಲೀಸ್ ನೋಡಿ, ದಯಮಾಡಿ ನೋಡಿ, ವಿಚಾರ ಮಾಡಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಕಾಪಿ ಕೊಟ್ಟಿ ಬೇಕು ಅಂದ್ರೆ ಕೊಡೋಣ, ಈಗಲೇ ಕೊಡ್ತೀವಿ ಬನ್ನಿ. ಎಲ್ಲ ಪ್ರೆಸ್ ಅವರೆಲ್ಲ ಹೋಗ್ಬಿಟ್ರು. ಈಗ ಕಾಪಿ ಬಜೆಟ್ ಕಾಪಿ ಡಿಸ್ಟ್ರಿಬ್ಯೂಟ್ ಮಾಡಿಸ್ತೀನಿ, ಕುಂತ್ಕೊಳ್ಳಿ. ಬಜೆಟ್ ಕಾಪಿ ಮಾಡಿಸ್ತೀನಿ ಸರ್, ಹೇಳಿ. ಈಗ ಕುತ್ಕೊಳ್ಳಿ, ನಾ ಹೇಳ್ತೀನಿ. ಈಗ ನೋಡ್ರಿ, ಈಗ ಯಾವುದೇ ಬದಲಾವಣೆಗಳನ್ನ ತರುವಾಗಲೂ ಸಹ ಒಂದೇ ನಿಮಿಷ ನಾನು ಹೇಳ್ತೀನಿ, ನಾನು ಹೇಳ್ತೀನಿ, ನಾನು ಹೇಳೋ ತನಕ ದಯವಿಟ್ಟು ಕೇಳಿ. ಕೊಡ್ಸೋಣ ಸರ್, ಈಗ ಕೊಡ್ತೀನಿ ಸರ್. ಈಗ ಯಾವುದೇ ಬದಲಾವಣೆಯನ್ನು ತರುವಾಗಲೂ ಸಹಜವಾಗಿ ಈ ರೀತಿಯ ಪರಿಸ್ಥಿತಿಗಳು ನಿರ್ಮಾಣ ಆಗೋದು ನೋಡಿದ್ದೀವಿ. ಆದ್ರೆ ಇದು ಈಗ ನಾನು ಸ್ಪೀಕರ್ ಆಗಿ ಈ ವರ್ಷ ಮಾಡ್ತಾ ಇರುವಂತ
ಹೊಸ ಸಂಪ್ರದಾಯಗಳಲ್ಲ. ಕಳೆದ ವರ್ಷದ ಕಳೆದ ವರ್ಷ ಬಜೆಟ್ ಮಂಡಿಸುವಾಗ ಇಲ್ಲಿ ನಾವು ದಾಖಲೆ ಇಲ್ಲದೆ ನಾವು ಮಾತಾಡೋದಿಲ್ಲ, ಇಲ್ಲಿ ದಾಖಲೆ ಇಲ್ಲದೆ ಮಾತಾಡೋದಿಲ್ಲ. ಕಳೆದ ವರ್ಷ ಈ ರೀತಿ ಮಾಡಿರೋದಿದೆ ಮತ್ತು ಲೋಕಸಭೆಯಲ್ಲಿ ಇದೇ ಸಂಪ್ರದಾಯ ಇದೆ. ಕಳೆದ ವರ್ಷ ನಮ್ಮ ಅಧಿವೇಶನದಲ್ಲಿ ನಾವು ಮಾಡಿದ್ದೇವೆ, ಇದನ್ನೇ ಮಾಡಿದ್ದೇವೆ. ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಹೇಳಿ ಹೋದ ಸಲ ಈಗ ಮಾಡಿದ್ದಾ ಇಲ್ವಾ ಅಂತಷ್ಟೇ. ನಾವು ಮಾಡಿಲ್ಲ, ಹೋದ ಸಲ ನೀವೇನು ಮಾಡಿದಿರಿ ಅದನ್ನ ಮುಂದುವರಿಸಿದಾರೆ ಬಿಟ್ರೆ ದಯಮಾಡಿ ಇದನ್ನ ಇಶ್ಯೂ ಮಾಡಬೇಡಿ. ಕಳೆದ ಸಲ ನಾವು ಕೇಳಿದ್ದು ಇಲ್ಲ, ಮೊದಲೇ ಕೊಡೋದಿಲ್ಲ, ಸ್ಪೀಚ್ ಮುಗಿಯುವಾಗ ಕೊಡ್ತ. ಇದರಲ್ಲೇನು, ಇಟ್ಸ್ ಎ ಡಾಕ್ಯುಮೆಂಟ್. ನೀವು ಹೋದ ಸಲ ಮಾಡಿರಿ ಅಂತ ನಾವು ಮುಂದುವರಿಸಿದೀವಿ. ನೀವಿದ್ರೆ ಒಂಥರ ಅಧ್ಯಕ್ಷರದ್ದು ಏನಿಲ್ಲ. ಕಳೆದ ನೀವು ದಾಖಲೆ ತೆಗೆಸಿ ದಯಮಾಡಿ, ಪ್ಲೀಸ್ ಪ್ಲೀಸ್ ರೆಕಾರ್ಡ್ ದಾಖಲೆ ತೆಗೆಸಿ, ದಾಖಲೆ ತೆಗೆಸಿ. ಜಾಸ್ತಿ ಇಲ್ಲ, ನಾವು ಮಾಡಿರೋ ಕೆಲಸ ಅಲ್ಲ ಇದು. ಈಗ ಈಗ ಪ್ರತಿಗಳನ್ನ ಹಂಗೆಲ್ಲ ಶರಣಾದ್ರಿ ಅಂದ್ರೆ ಪ್ರತಿ ಈಗ ಪ್ರತಿಗಳನ್ನ ಈಗ ಮುಖ್ಯಮಂತ್ರಿಗಳು ಅದನ್ನು ವಿತರಿಸಿ ಅಂತ ಹೇಳಿದ್ದಾರೆ. ತಾವು ಕೊಡ್ಲಿಕ್ಕೆ ಒಪ್ಪಿಡಿ, ಕೊಟ್ಬಿಡಿ. ಹಾಗಾದ್ರೆ ಈಗ ಕೊಡ್ತೀವಿ, ನಮ್ಗೆ ಈ ರೀತಿ ವಿಷಯಗಳು ಒಂದು ವಿವಾದಕ್ಕೆ ಕಾರಣ ಆಗಬಾರದು. ಅದನ್ನು ವಿತರಣೆಗೆ ನಾನು ಸೂಚಿಸ್ತೇನೆ. ಇದೇ ಒಂದು ಈ ರೀತಿ ವಿವಾದಕ್ಕೆ ಕಾರಣ ಆಗುವಂತ ಸಂಗತಿಗಳಾಗಬಾರದು, ಅರ್ಥ ಮಾಡ್ಕೊಳ್ಬೇಕು. ಬಟ್ ಮುಖ್ಯಮಂತ್ರಿಗಳು ಅದನ್ನ ವಿತರಿಸಿ ಅಂತ ಹೇಳಿದ್ದಾರೆ. ನಾನು ಒಂದು ನನ್ನ ಸ್ವಯಂಾಧಿಕಾರ ಬಳಸಿ ಅದನ್ನ ವಿತರಣೆಗೆ ನಾನು ಸೂಚಿಸ್ತೇನೆ, ಅದನ್ನು ವಿತರಣೆಗೆ ಮಾಡೋದಕ್ಕೆ ಹೇಳ್ತೇನೆ. ಡಿಸ್ಟ್ರಿಬ್ಯೂಟ್ ಮಾಡಿಸ್ತೇವೆ, ಬನ್ನಿರಿ. ಮಾಧ್ಯಮದ ಸ್ನೇಹಿತರು ಬನ್ನಿ ಕುಂತ್ಕೊಳ್ಳಿ, ಈಗ ಎಲ್ಲ ಪುಸ್ತಕಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿಸ್ತೇವೆ. ಸರ್ ತಾವು ಮುಂದುವರಿಸಿ ಸರ್.